ಅರೆ ಇದೇನಪ್ಪ ನಮ್ಮನೆ ಗಣಗಣ ಗಂಟೆಯ ಹಗ್ಗನೇ ಕಾಣಿಸ್ತಾ ಇಲ್ಲ ಬಂದ್ರ ಬನ್ನಿ ಬನ್ನಿ ನಿಮಗೆ ಕಾಯ್ತಾ ಇದ್ದೆ ನಾನು ನನಗೆ ಕಾಯ್ತಾ ಇದೀಯಾ ಹಂಗಂದ್ರೆ ನನಗೇನೋ ಕಾಯ್ತಾ ಇದೆ ಅಯ್ಯೋ ಅದೆಲ್ಲ ಏನೂ ಇಲ್ಲ ಆದಷ್ಟು ಬೇಗ ನಿಮ್ದೆಲ್ಲ ಪ್ಯಾಕ್ ಮಾಡ್ಕೊಂಬಿಡಿ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾ ಹ್ಮ್ ಯಾಕೆ ಮನೆಯಿಂದ ಏನಾದರೂ ಆಚೆ ಆಗ್ತಾ ಇದೆಯೇನಮ್ಮ ಅಯ್ಯೋ ಥೋ ಬಿಡ್ತು ಅನ್ನಿ ನಾನು ಹೇಳ್ತಾ ಇರೋದು ನೀವು ನಿಮ್ಮ ರೂಮಲ್ಲಿ ಇರೋ ಹಾಗಿಲ್ಲ ನನ್ನ ರೂಮಲ್ಲಿ ಇರದೆ ಇನ್ಯಾರ ರೂಮಲ್ಲಿ ಇರಲಿ ನೀವು ಇನ್ಮೇಲೆ ಹಾಲ್ಗೆ ಶಿಫ್ಟ್ ಆಗ್ಬಿಡಿ ನಿಮ್ಮ ರೂಮಲ್ಲಿ ನೀವಿದ್ರೆ ನಿಮಗೆ ಒಳ್ಳೇದಾಗೋದಿಲ್ವಂತೆ ವಾಟ್ ನಾನ್ ಸೆನ್ಸ್ ರೂಮಲ್ಲಿದ್ರೆ ಒಳ್ಳೇದಾಗಲ್ವಾ ನಾನು ಹಾಲ್ಗೆ ಶಿಫ್ಟ್ ಆಗಬೇಕಾ ಯಾರು ಇದನ್ನೆಲ್ಲ ಹೇಳಿದ ನಿಮಗೆ ನೋಡಿ ಈ ವಿಷಯನ ಅಷ್ಟು ಲೈಟಾಗಿ ತಗೋಬೇಡಿ ಪ್ಲೀಸ್ ಮೊದಲು ನಿಮಗೆ ಇದನ್ನೆಲ್ಲ ಯಾರು ಹೇಳಿದ್ದು ಅದನ್ನು ಹೇಳು ನಾನು ಒಂದು ಪೇಜ್ನ ಫಾಲೋ ಮಾಡ್ತಾ ಇದ್ದೀನಿ ಅದರಲ್ಲಿ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಹೇಗಿರಬೇಕು ಯಾವ್ಯಾವ ರಾಶಿಯವರು ಯಾವ್ಯಾವ ದಿಕ್ಕಲ್ಲಿರಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಹಾಕ್ತಾ ಇರ್ತಾರೆ ಗೊತ್ತಾ ಅಯ್ಯೋ ಇದನ್ನೆಲ್ಲ ನಂಬ್ಕೊಂಡಿದ್ರು ಇದೇನು ಕ್ರೀಷ್ಮಾ ಡೈನಿಂಗ್ ಟೇಬಲ್ನ ಹಿಂಗೆ ಮಧ್ಯಕ್ಕೆ ತಂದು ಹಾಕಿದ್ಯಾ ಹೇ ಇನ್ನು ಮುಂದೆ ಇಲ್ಲಿ ಅಡುಗೆ ಮಾಡಲಾಗುವುದಿಲ್ಲ ಆಹಾ ಓ ಮೈ ಗಾಡ್ ಹಾಲ್ ನೇನಮ್ಮ ಹಿಂಗೆ ಮಾಡಿಟ್ಟಿದ್ಯಾ ಗ್ರೀಷ್ಮಾ ಏನಿದೆಲ್ಲ ಹಿಂಗಿದೆಲ್ಲ ಅರ್ಥ ಆಗೋದಿಲ್ಲ ಸ್ವಲ್ಪ ಸುಮ್ಮನೆ ಇರಿ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಯಾವ್ಯಾವ ದಿಕ್ಕಲ್ಲಿ ಇರಬೇಕು ಅಂತ ಅವರೇ ಹೇಳಿ ಇಡ್ಸಿದ್ದಾರೆ ಓಹೋ ಇದನ್ನೆಲ್ಲ ಫಾಲೋ ಮಾಡು ಅಂತ ಅವರೇ ಹೇಳಿದ್ದ ಹೌದು ಅಡುಗೆ ಇಲ್ಲಿ ಮಾಡಬಾರದು ಅಂತ ಹಾಕಿದೆಯಲ್ಲ ಇನ್ನೆಲ್ಲಿ ಮಾಡಬೇಕು ಅಂತ ನಿಮ್ಮ ಗುರುಗಳು ಹೇಳಿದ್ದಾರೆ ಈಗ ಸದ್ಯಕ್ಕೆ ಬಾಲ್ಕನಿನಲ್ಲಿ ಸ್ಟೋವ್ ಇಡ್ಸಿದ್ದೀನಿ ಬಾಲ್ಕನಿ ಇಲ್ಲ ಹ್ಞೂ ಸುಜಾ ಬರ್ತಿದ್ದಂಗೆನೆ ಅಲ್ಲೊಂದು ಕಿಚನ್ ಕಟ್ಟಿಸ್ಬಿಡ್ಬೇಕು ಅದೇ ಪರ್ಫೆಕ್ಟ್ ಅಗ್ನಿ ಮೂಲೆ ಅಂತೆ ಈ ಟಿ ವಿ ರೂಮ್ಗೆ ಒಂದು ಬಾಗಿಲು ಹಾಕಿಸ್ಬಿಡೋಣ ನಿಮ್ಗೊಂದು ರೂಮ್ ಮಾಡಿಸ್ಬಿಡೋಣ ಅರೆ ಸೂಪರ್ ಬರೀ ರೂಮ್ ಮಾಡಿಸಿದ್ರೆ ಹೇಗೆ ಬಾತ್ರೂಮ್ ಬೇಡ ಬಾತ್ರೂಮನ್ನು ಕಟ್ಟಿಸ್ಬಿಡೋಣ ಇವಾಗ ನೀವು ಯೂಸ್ ಮಾಡ್ತಿದ್ರಲ್ಲ ರೂಮು ಅದನ್ನೇ ಬಾತ್ರೂಮ್ ಆಗಿ ನಾವು ಕನ್ವರ್ಟ್ ಮಾಡಿಬಿಡ್ಬೇಕಂತೆ ವಾವ್ ಆ ರೂಮ್ನ ಬಾತ್ರೂಮ್ ಮಾಡಿಸ್ಬೇಕಾ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಓಕೆ ನಾವೆಲ್ಲ ಬಿಡು ಗೆಸ್ಟ್ಗಳು ಬರ್ತಾರಲ್ಲ ಅವರು ಅಲ್ಲೇ ಯೂಸ್ ಮಾಡ್ಬೇಕಂತ ಇಲ್ಲಪ್ಪ ಗೆಸ್ಟ್ಗಳು ನಮ್ಮನೆ ಟಾಯ್ಲೆಟ್ನ ಯೂಸ್ ಮಾಡಬಾರ್ದಂತೆ ಅದು ನಮಗೆ ತುಂಬಾ ಕೆಡದಂತೆ ಪಾಪ ಅವ್ರಿಗೆ ಇದು ಬಂದ್ರೆ ಏನ್ ಮಾಡ್ತಾರಮ್ಮ ಅದು ಅವ್ರ ಹಣೆ ಬರ ಇಲ್ಲೇ ಹೋಟೆಲ್ಸ್ ಇದೆಯಲ್ಲ ಅಲ್ಲಿಗೆ ಹೋಗಿ ಬರ್ತಾರೆ ಬಿಡಿ ಇದೆಲ್ಲ ಮಾಡಿಸಿದ ಮೇಲೆ ಒಂದು 2-3 ಡೇಸ್ ಅಲ್ಲಿ ನಮಗೆ ಚೇಂಜಸ್ ಗೊತ್ತಾಗುತ್ತಂತೆ ಹೇ ಡೋಂಟ್ ಬಿ ಸಿಲಿ 2-3 ಡೇಸ್ ಯಾಕೆ ನನಗೆ ಈಗಲೇ ಚೇಂಜಸ್ ಕಾಣ್ತಿದೆ ಅಲ್ವಾ ನನಗೂ ಹಾಗೆ ಅನ್ನಿಸ್ತಾ ಇದೆ ಒಂಥರ ಪಾಸಿಟಿವ್ ಅನ್ನಿಸ್ತಾ ಇದೆ ಸುಮ್ಮನಿದ್ರೆ ಸರಿಗ ಇಲ್ಲ ಅಂದ್ರೆ ನೋಡು ಅಲ್ಲ ಇಷ್ಟೆಲ್ಲ ಓದಿದ್ಯಲ್ಲ ಇಂಥದನ್ನೆಲ್ಲ ನಂಬ್ಕೊಂಡು ಕೂತಿದ್ಯಲ್ಲ ತಲೆ ಇದೆಯಾ ನಿಂಗೆ ಅಯ್ಯೋ ಇದೇನು ಈ ತರ ಅಂದ್ಬಿಟ್ರಿ ಎಷ್ಟು ಜನ ಫಾಲೋವರ್ಸ್ ಇದಾರೆ ಗೊತ್ತಾ ಅವ್ರಿಗೆ ಇಲ್ಲದೆ ಏನ್ ಮಾಡ್ತಾರೆ ನಿಮ್ಮಂತ ಬಕ್ರಗಳು ಸಿಗ್ತಾರೆ ನಿಮ್ ತಲೆ ಕೆಡಿಸಿ ಹಿಂಗೆಲ್ಲ ಶಿಫ್ಟ್ ಮಾಡಿಸಿ ಇಡ್ತಾರೆ ಆಮೇಲೆ ಅವ್ರು ಚೆನ್ನಾಗಿ ದುಡ್ಡು ಮಾಡ್ಕೋತಾರೆ ಇಲ್ಲಿ ನೋಡು ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಅದಕ್ಕೆ ದೈವ ಮೂಲೆ ಅಗ್ನಿ ಮೂಲೆ ಕುಬೇರ ಮೂಲೆ ಎಲ್ಲಿಂದ ನೀರು ತೆಗೆಸ್ಬೇಕು ಇದನ್ನೆಲ್ಲ ನೋಡಬೇಕು ಒಪ್ಕೋತೀನಿ ಹಾಗಂತ ಇದನ್ನೇ ಹಾಕಬೇಕು ಇದನ್ನ ಹಾಕಬಾರ್ದು ಆ ಬಣ್ಣ ಹಾಕಬೇಕು ಈ ಬಣ್ಣ ಹಾಕಬಾರ್ದು ಅಂತ ನಾವು ನೋಡ್ತಾ ಹೋದ್ರೆ ನಾವು ಮನೆ ಕಟ್ಟೋದಕ್ಕಾಗಲ್ಲ ತಲೆ ಕೆಟ್ಟು ಹೋಗುತ್ತೆ ಅಲ್ಲ 30 ವರ್ಷದಿಂದ ಈ ಮನೇಲಿ ಬದುಕೊಂಬಂದಿದ್ದೀವಿ ತಾನೆ ಏಳು ಬೀಳು ಕಷ್ಟ ಸುಖ ಎಲ್ಲನೂ ನೋಡಿದ್ದೀವಿ ನಮ್ಮ ಜೊತೆ ಈ ಮನೆನೂ ನೋಡಿದೆ ಇವಾಗ ನೀನು ಸರಿ ಇಲ್ಲ ನಿನ್ನ ಬದಲಾಯಿಸ್ತೀವಿ ಅಂತ ಹೇಳಿದ್ರೆ ಈ ಮನೆಗೆ ಬೇಜಾರಾಗಲ್ಲ ಅದಕ್ಕೆ ಮೋಸ ಮಾಡಿದಾಗಲ್ಲ ಕರೆಕ್ಟ್ ಪೂಜಾ ನೀವು ಹೇಳೋದು ಆ ದೇವ್ರ ದಯೆಯಿಂದ ಕಷ್ಟಪಟ್ಟು ನಾವು ಇಷ್ಟರ ಮಟ್ಟಕ್ಕೆ ಬಂದಿದ್ದೀವಿ ಥೂ ನನ್ನ ದಡ್ಡತನಕ್ಕೆ ನಾನೇ ಹೊಡ್ಕೋಬೇಕು ಇನ್ನು ಮುಂದೆ ಇಂಥ ಅನ್ವಾಂಟೆಡ್ ನಂಬಿಕೆಗಳಿಗೆ ನೋ ಎಂಟ್ರಿ ವೆರಿ ಗುಡ್ ಈಗಲಾದರೂ ಬುದ್ಧಿವಂತಲ್ಲ ಸಾರಿ ಸಾರಿ ಪೂಜಾ ನಿಮ್ಮ ರೂಮ್ನ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ವಾಸ್ತು ನಿನ್ನ ನಂಬಿ ನಾನಾದ ಸುಸ್ತು
ಹ್ಮ್.